ಶ್ರೀ ಗುರುಭ್ಯೋ ನಮಃ. ಹರಿಹಿ ಓಂ. ಉಪನಿಷತ್ತಿನಲ್ಲಿ ಒಂದು ಮಾತು ಬರ್ತದೆ, ತ್ಯಾಗದಿಂದ ಜೀವನವನ್ನು ಮಾಡಬೇಕು ಅಂತ. ಅಂದರೆ ತ್ಯಾಗದಿಂದ ಅನುಭವಿಸು ಅಂತೇಳಿ. ಪ್ರಪಂಚದಲ್ಲಿ ನಾವು ಮನುಷ್ಯರಾಗಿ ಹುಟ್ಟಿದ ಮೇಲೆ ನಾವು ಮಗುವಿನಿಂದ ಹಿಡಿದು ವೃದ್ಧಾಪ್ಯದವರೆಗೂ ನಾವು ಅನುಭವವನ್ನೇ ಪಡೆಯುವಂಥದ್ದು, ಅನುಭವವನ್ನೇ ನಾವು ಜೀವನದಲ್ಲಿ ಅಳವಡಿಸಿಕೊಳ್ಳುವಂಥದ್ದು ಮತ್ತು ಕಾರ್ಯಗಳನ್ನು ಮಾಡುವಂಥದ್ದು. ಹಾಗಿರುವಾಗ ನಮಗೆ ಹಿಂದೆ ಸನಾತನ ಧರ್ಮದಲ್ಲಿ ಹಿಂದೆ ಋಷಿಮುನಿಗಳು ಹೇಳಿದ್ದು ಏನಂದರೆ, ಅವುಗಳಲ್ಲಿ ಒಳ್ಳೆಯ ಮಾತು ಏನಂದರೆ, ತ್ಯಾಗದಿಂದ ಅನುಭವಿಸು ಅಂತ. ನಾವು ಅನೇಕ ನಮ್ಮ ಹಿರಿಯ ರಾಜ ಮಹಾರಾಜರುಗಳನ್ನು, ಋಷಿಮುನಿಗಳನ್ನು, ಪುರಾಣ ಪುರುಷರನ್ನು ಕೇಳಿದ್ದೇವೆ. ಅವರ ಜೀವನವನ್ನು ನಾವು ಸರಿಯಾಗಿ ಅಧ್ಯಯನವನ್ನು ಮಾಡಿತು ಅಂತಾದರೆ ಅವರೆಲ್ಲರೂ ಕೂಡ ತ್ಯಾಗದಿಂದ ಅವರು ತಮ್ಮ ಜೀವನವನ್ನು ಅನುಭವಿಸಿದ್ದನ್ನು ಕಾಣ್ತೇವೆ. ಹಾಗೆ ಒಂದು ವೇಳೆ ಅವರು ಮಾಡದೇ ಇದ್ದರೆ ಇವತ್ತು ನಾವು ಅವರ ಹೆಸರನ್ನು ಹೇಳಲಿಕ್ಕಾಗಲಿ, ಅವರ ಹೆಸರನ್ನು ನಾವು ನೆನಪಿಟ್ಟುಕೊಳ್ಳಿಕ್ಕಾಗಲಿ ಅಲ್ಲಿ ಸಾಧ್ಯವೇ ಆಗ್ತಾ ಇರಲಿಲ್ಲ. ಅದಕ್ಕೆ ಉದಾಹರಣೆ ಅಂದರೆ, ನನಗೆ ನನ್ನ ತಂದೆಯ ಹೆಸರು ಗೊತ್ತಿರ್ಬೋದು, ಅಜ್ಜನ ಹೆಸರು ಗೊತ್ತಿರ್ಬೋದು, ಆದರೆ ಆ ಅಜ್ಜನ ತಂದೆಯ ಹೆಸರು ಯಾವುದು, ಅವರ ಅಜ್ಜನ ಹೆಸರು ಯಾವುದು ನನಗೆ ಗೊತ್ತಿಲ್ಲ. ಯಾಕಂದರೆ ಅವರು ಆ ಸಮಾಜಕ್ಕೆ ಏನಾದರೂ ವಿಶೇಷವಾದದ್ದನ್ನು ಕೊಟ್ಟಿದ್ದಾಗ ನಾನು ಮಾತ್ರ ಅಲ್ಲ, ನಮ್ಮ ಇತರರೂ ಕೂಡ ಅದನ್ನು ನೆನಪಿಟ್ಟುಕೊಳ್ಳಲಿಕ್ಕೆ ಸಾಧ್ಯ ಉಂಟು. ನಾವು ಒಂದು ಉದಾಹರಣೆಯನ್ನು ಕೊಡುವುದಾದರೆ, ನಮ್ಮ ಪುರಾಣ ಪುರುಷರಂತ ಹೇಳ್ತೇವೆ, ಅನೇಕ ರಾಜ ಮಹಾರಾಜರಿದ್ದರು. ತ್ಯಾಗ ಅಂತ ಬಂದಾಗ ನಾವು ಶಿಬಿ ಚಕ್ರವರ್ತಿಯನ್ನು ನಾವು ನೆನಪು ಮಾಡಿಕೊಳ್ತೇವೆ. ಹಾಗಾದರೆ ಶಿಬಿ ಚಕ್ರವರ್ತಿಯ ಹುಟ್ಟು ಅಂತ ಹೇಳುವಂಥದ್ದು ಎಷ್ಟು ಸಹಸ್ರ ವರ್ಷಗಳ ಕಾಲ ಹಿಂದೆ ಆಯಿತು. ಆದರೆ ಇಂದು ನಾವು ಆ ಚಕ್ರವರ್ತಿಯನ್ನು ಇವತ್ತಿಗೂ ನೆನಪು ಮಾಡಿಕೊಳ್ತೇವೆ. ಯಾಕಂದರೆ ತ್ಯಾಗದಿಂದ ಅನುಭವಿಸು ಅಂತ ಹೇಳುವಂಥ ಮಾತು ಬಂದಾಗ ಆ ಶಿಬಿ ಚಕ್ರವರ್ತಿಯ ಹೆಸರು ನಮಗೆ ನೆನಪಾಗ್ತದೆ. ಸತ್ಯ ಹರಿಶ್ಚಂದ್ರನ ಕಥೆಗಳನ್ನು ಕೇಳ್ತೇವೆ ನಾವು, ಅವನ ನಾಟಕವೋ ಮತ್ತೊಂದೋ ನಾವು ನೋಡ್ತೇವೆ. ಹಾಗಾದರೆ ಸತ್ಯ ಹರಿಶ್ಚಂದ್ರ ಯಾಕೆ ಇಲ್ಲಿ ಪ್ರಸಿದ್ಧಿ ಬಂದ? ಸತ್ಯಕ್ಕಾಗಿ ಅವರು ತ್ಯಾಗವನ್ನು ಮಾಡಿದ. ಆ ತ್ಯಾಗ ಅಂತ ಹೇಳುವಂಥದ್ದು ಬಹಳ ವಿಶೇಷವಾದ್ದರಿಂದ ಅವನ ಹೆಸರಿನ ಜೊತೆಯಲ್ಲಿ ಅಲ್ಲಿ ಹರಿಶ್ಚಂದ್ರ ಅಂತಿದ್ದದ್ದು ಅಲ್ಲಿ ಸತ್ಯ ಹರಿಶ್ಚಂದ್ರ ಅಂತೇಳಿ ಅಲ್ಲಿ ಅನ್ವರ್ಥನಾಮವಾಗಿ ಬಂತು. ಹೀಗೆ ಪ್ರತಿಯೊಬ್ಬರೂ ಸಾಧನೆ. ನಲ ಮಹಾರಾಜ, ಆತನ ಕಥೆಯೂ ಕೂಡ ಬಹಳ ಶ್ರೇಷ್ಠವಾದದ್ದು. ನಾವು ಇಂದು ಮರ್ಯಾದ ಪುರುಷೋತ್ತಮನಾದಂಥ ಶ್ರೀರಾಮಚಂದ್ರನ ಬಗ್ಗೆ ಕೇಳ್ತೇವೆ. ಶ್ರೀರಾಮಚಂದ್ರನು ಕೂಡ ಅಲ್ಲಿ ತ್ಯಾಗದಿಂದಲೇ ಬದುಕಿದ್ದು. ಆತನು ಅವತಾರ ಪುರುಷನಾದರೂ, ದಶರಥ ಮಹಾರಾಜನಂತಹ ಶ್ರೇಷ್ಠ ವ್ಯಕ್ತಿಯ ಮಗನಾಗಿದ್ದರೂ ಕೂಡ ಆತ ಯಜ್ಞದಿಂದ ಬಂದಂಥ ಹವಿಸ್ಸಿನಿಂದ ಬಂದಂಥ ಶಕ್ತಿಯಿಂದ ಆತ ಹುಟ್ಟಿದವನಾದರೂ ಕೂಡ ಆತ ಕೇವಲ ಪಿತೃವಾಕ್ಯ ಪರಿಪಾಲನೆಗಾಗಿ ತನ್ನ ತಂದೆ ತನ್ನ ಹೆಂಡತಿಯಾದಂಥ ಕೈಕೇಯಿಗೆ ಒಂದು ಮಾತನ್ನು ಕೊಟ್ಟಿದ್ದಾನೆ. ಆ ಮಾತನ್ನು ಹಿಂದೆ ತೆಗೆದುಕೊಳ್ಳಲಿಕ್ಕೆ ಅವನು ಅಸಾಧ್ಯವಾದಂತಹ ಒಂದು ಕ್ಲಿಷ್ಟಕರವಾದಂತಹ ಪರಿಸ್ಥಿತಿಯಲ್ಲಿ ಅವನು ಇದ್ದಾನೆ ಎಂಬುದನ್ನು ಅರಿತು ಇಂದು ಪಟ್ಟಾಭಿಷೇಕವಾದಂತಹ ಪಟ್ಟಾಭಿಷಿಕ್ತನಾಗಬೇಕಾಗಿದ್ದಂತಹ ಶ್ರೀರಾಮಚಂದ್ರ ಅವೆಲ್ಲವನ್ನು ತೊರೆದು ಆತ ಕಾಡಿಗೆ ಹೋಗುವಂತಹ ಮನಸ್ಸನ್ನು ಮಾಡ್ತಾನೆ. ಅಂದರೆ ತ್ಯಾಗದಿಂದ ಬದುಕು ಅಂತ ಹೇಳುವುದಕ್ಕೆ ಇನ್ನು ಇದಕ್ಕಿಂತ ಮುಖ್ಯವಾದಂಥ ಉದಾಹರಣೆಯಲ್ಲಿ ನಾವು ಮಹಾಭಾರತದಲ್ಲಿ ಧರ್ಮರಾಜನ ಕಥೆಯನ್ನೇ ನೋಡೋಣ, ಅವನ ಜೀವನವನ್ನೇ ನೋಡೋಣ. ಅವನಿಗೆ ಮನಸ್ಸು ಮಾಡಿದರೆ ಯಾವತ್ತೂ ಕೌರವರನ್ನು ಸೋಲಿಸಿ ತಾನು ರಾಜ್ಯಭಾರ ಮಾಡಲಿಕ್ಕೆ ಏನೂ ಕಷ್ಟ ಇರಲಿಲ್ಲ. ಆದರೆ ಅವನು ಪ್ರತಿಯೊಂದು ವಿಚಾರವೂ ಬಂದಾಗ ಧರ್ಮದ ನೆಲೆಯಲ್ಲೇ ಚಿಂತನೆಯನ್ನು ಮಾಡ್ತಾ ಇದ್ದ, ಧರ್ಮಕ್ಕಾಗಿ ಆತ ತ್ಯಾಗವನ್ನು ಮಾಡ್ತಾ ಇದ್ದ. ತುಂಬಿದ ಸಭೆಯಲ್ಲಿ ತನ್ನ ಮಡದಿಯ ಸೀರೆಯನ್ನು ಸೆಳೆಯುವಾಗಲೂ ಕೂಡ ಆತ ಮೌನವಾಗಿದ್ದು ಧರ್ಮ ಸಂರಕ್ಷಣೆಯನ್ನು ಮಾಡಬೇಕು. ಯಾಕಂದರೆ ಧರ್ಮವನ್ನು ನಾವು ರಕ್ಷಿಸಿದರೆ ಧರ್ಮವು ರಕ್ಷಿಸುತ್ತದೆ. ನನ್ನ ಹೆಂಡತಿಯ ಮಾನ ಅಂತ ಹೇಳುವಂಥದ್ದು ಆ ಭಗವಂತನೇ ಕಾಪಾಡುತ್ತಾನೆಂಬಂಥ ದೃಢವಾದ ವಿಶ್ವಾಸ ಅಂತ ಹೇಳುವಂಥದ್ದು ಅವನಲ್ಲಿ ಇದ್ದದ್ದರಿಂದ ಅಲ್ಲಿ ವಿಚಲಿತನಾಗಲಿಲ್ಲ. ಅವನು ಎಣಿಸಿದಂತೆ ಅಲ್ಲಿ ಆತನ ಮಡದಿಯ ಅಲ್ಲಿ ಮಾನ ಅಂತ ಹೇಳುವಂಥದ್ದು ಕಾಪಾಡಲ್ಪಟ್ಟಿತು. ಹಾಗಾಗಿ ನಾವು ಪ್ರತಿಯೊಂದನ್ನು ಕೂಡ ಇಂತಹ ವಿಚಾರಗಳನ್ನು ನಾವು ಅಧ್ಯಯನ ಮಾಡಿಕೊಂಡು ಮನನವನ್ನು ಮಾಡಿಕೊಂಡಾಗ ನಾವು ಕೂಡ ನಮ್ಮ ಜೀವನದಲ್ಲಿ ಧರ್ಮವನ್ನು ಅನುಭವಿಸಲಿಕ್ಕೆ, ಅರ್ಥಾತ್ ತ್ಯಾಗದಿಂದ ನಾವು ಅನುಭವವನ್ನು ಮಡಿಸಲಿಕ್ಕೆ ಅನುಭವಿಸಲಿಕ್ಕೆ ಅಲ್ಲಿ ಸಾಧ್ಯ ಆಗ್ತದೆ. ಹಾಗೆ ತ್ಯಾಗ ಅಂದರೆ ಕೊಡುವುದು ಅಥವಾ ಬಿಡುವುದು, ಇದನ್ನು ನಾವು ತ್ಯಾಗ ಅಂತ ಹೇಳ್ತೇವೆ. ಹಾಗಾದರೆ ಇಲ್ಲಿ ನಾವು ಧರ್ಮದಿಂದ ತ್ಯಾಗದಿಂದ ಅನುಭವಿಸಬೇಕು ಅಂತ ಹೇಳ್ತೇವೆ. ಹಾಗಾದರೆ ಬಿಟ್ಟರೆ ಪುನಃ ಅನುಭವಿಸಲಿಕ್ಕೆ ಹೇಗಾಗ್ತದೆ? ಈ ವಿಚಾರವು ಒಂದು ವಿರುದ್ಧವಾದಂಥ ವಿಚಾರ. ನಾವು ಕೊಡುವುದಾದರೆ ಮತ್ತೆ ಪುನಃ ಅನುಭವಿಸಲಿಕ್ಕೆ ಹೇಗೆ ಸಾಧ್ಯ?
ನಮ್ಮ ಕೈಯಲ್ಲಿದ್ದದ್ದನ್ನು ಒಬ್ಬನಿಗೆ ಕೊಡುವುದಾದರೆ ಅದನ್ನು ಮತ್ತೆ ಪುನಃ ನಮಗೆ ಅನುಭವಿಸಲಿಕ್ಕೆ ಸಾಧ್ಯ ಉಂಟ? ಈ ವಿಚಾರಗಳು ಬರ್ತದೆ. ಆದರೆ ಹಾಗಲ್ಲ, ಅನುಭವಿಸುವ ಅಂದರೆ ಉಪಯೋಗಿಸುವುದು, ಆದರೆ ತ್ಯಾಗ ಮಾಡಿದರೆ ಅನುಭವಿಸುವುದು ಹೇಗೆ? ಪರಸ್ಪರ ವಿರೋಧವಾದಂಥ ವಿಚಾರ ಅಂತ ನಿಮಗೆ ಅನ್ನಿಸಿದರೂ ಕೂಡ, ನಾವು ಯಜ್ಞ ಮಾಡುವಾಗ ನಾವು ಹವಿಸ್ಸನ್ನು ಯಜ್ಞಕ್ಕೆ ಅರ್ಪಿಸ್ತೇವೆ. ಹಾಗೆ ಪ್ರತಿಯೊಬ್ಬರೂ ಕೂಡ ದಿನನಿತ್ಯವೂ ಒಬ್ಬ ಅತಿಥಿ ಸತ್ಕಾರ ಮಾಡಿದ ಮೇಲೆ ಉಳಿದ ಅನ್ನವನ್ನು ಊಟ ಮಾಡಬೇಕು ಅಂತ ನಮಗೆ ಧರ್ಮವು ಹೇಳ್ತದೆ. ಅದನ್ನು ನಾವು ವಿಗಸ ಅನ್ನ ಅಂತ ಹೇಳ್ತೇವೆ. ವಿಗಸ ಅಂದರೆ ಅತಿಥಿಗಳನ್ನು ಸತ್ಕಾರ ಮಾಡಿ, ನಾವು ಯಾವುದೇ ರೀತಿಯಾದಂಥ ಸಮಾರಂಭ ಮಾಡಿದರೂ ಕೂಡ ಆ ಸಮಾರಂಭದಲ್ಲಿ ನಾವು ಮೊದಲು ಹೋಗಿ ಊಟ ಮಾಡುವುದಿಲ್ಲ. ಬಂದಂಥ ಅತಿಥಿಗಳೆಲ್ಲರ ಊಟ ಆದ ನಂತರ ಉಳಿದ ಅನ್ನವನ್ನು, ಉಳಿದ ಪದಾರ್ಥವನ್ನು ತಿನ್ನುವುದೇ ಅಲ್ಲಿ ಶ್ರೇಷ್ಠವಾದದ್ದು. ಅದು ಆ ಸೂಕ್ಷ್ಮತೆ ಅಂತ ಹೇಳುವಂಥದ್ದು ನಮಗೆ ಗೊತ್ತಿಲ್ಲ. ಆ ಸೂಕ್ಷ್ಮತೆ ಅಂತ ಹೇಳುವಂಥದ್ದೇ ತ್ಯಾಗದಿಂದ ಅನುಭವಿಸುವುದು. ಬಂದವರೆಲ್ಲರಿಗೂ ಕೊಟ್ಟಾದ ನಂತರ, ಅವರನ್ನು ತೃಪ್ತಿಪಡಿಸಿದ ನಂತರ ಯಜಮಾನನಾದವನು ತಿನ್ನುವುದರಿಂದ ಆತ ಪರಮ ತೃಪ್ತಿಯನ್ನು ಪಡೆಯುವಂಥದ್ದು ನಾವು ಕಾಣುವಂಥದ್ದು. ಹಾಗೆ ಪ್ರತಿಯೊಂದು ವಿಚಾರದಲ್ಲೂ ಕೂಡ ಇತರರಿಗೆ ಕೊಟ್ಟು ಉಳಿದದ್ದನ್ನು ನಾವು ಉಪಯೋಗಿಸುವುದೇ ತ್ಯಾಗದಿಂದ ಅನುಭವಿಸುವುದು ಅಂದರೆ. ಹಾಗೆ ನಾವು ತ್ಯಾಗದಿಂದ ಅನುಭವಿಸಬೇಕಾದರೆ ನಮ್ಮಲ್ಲಿರೋದನ್ನು ತ್ಯಾಗ ಮಾಡಿದ ಮೇಲೆ ಅದನ್ನು ಕೊಟ್ಟ ನಂತರ ನಾವು ಅನುಭವಿಸುವಂಥದ್ದು. ಆದ್ದರಿಂದ ಆಧ್ಯಾತ್ಮಿಕವಾಗಿಯೂ ವೈಜ್ಞಾನಿಕವಾಗಿಯೂ ನಾವು ಹೇಳುವುದಾದರೆ, ಅಲ್ಲಿ ಹಂಚಿದರೆ ಬೆಳೆಯುತ್ತದೆ, ಬಚ್ಚಿಟ್ಟರೆ ಅದು ನಾಶವಾಗಿ ಹೋಗ್ತದೆ. ಒಬ್ಬ ರಾಜ ಇದ್ದಂತೆ. ಆ ರಾಜನಲ್ಲಿ ಒಂದು ಮಹತ್ತರವಾದಂಥ ವಿಶೇಷವಾದಂಥ ಒಂದು ಔಷಧಿ ಇತ್ತು. ಆ ಔಷಧಿಯ ಗುಣ ಏನಂದರೆ, ಆ ಮೃತ್ಯು ಕಾಲಕ್ಕೆ ಅಥವಾ ಬಹಳ ಕಾಯಿಲೆಗಳು ಉಲ್ಬಣಗೊಂಡಂಥ ಸಂದರ್ಭದಲ್ಲಿ ಆ ಔಷಧಿಯನ್ನು ಸೇವಿಸಿತುಂತಾದರೆ ಅವನು ಮತ್ತೆ ಅನೇಕ ವರ್ಷಗಳ ಕಾಲ ಬಹಳ ನಿರೋಗಿಯಾಗಿ ಮತ್ತು ಯೌವನಯುತವಾಗಿ ಅವನು ಅಲ್ಲಿ ಬದುಕಲಿಕ್ಕೆ ಸಾಧ್ಯ ಉಂಟು. ಅಂತಹ ದಿವ್ಯ ಔಷಧಿಯನ್ನು ಒಬ್ಬ ರಾಜ ಇಟ್ಟುಕೊಂಡಿದ್ದ. ಆತನ ಸ್ನೇಹಿತರಿಗಾಗಲಿ ಸಂಬಂಧಿಕರಿಗಾಗಲಿ ಅಂತಹ ಪರಿಸ್ಥಿತಿ ಬಂದಾಗ ಆತ ಅದನ್ನು ಕೊಡ್ತಿರಲಿಲ್ಲ. ಯಾಕಂದರೆ ತನಗೆ ಕಷ್ಟ ಬಂದಾಗ ಆ ಔಷಧಿಯಲ್ಲಿ ಆದರೂ ಖಾಲಿಯಾಗಿ ಬಿಟ್ಟರೆ, ತನಗೆ ಉಪಯೋಗಕ್ಕೆ ಸಿಕ್ಕದೇ ಇದ್ರೆ ಎಂಬಂಥ ಭಯದಿಂದ ಅದನ್ನು ಚಿನ್ನಾಭರಣಗಳನ್ನು ಕಾಪಾಡಿ ಇಡುವಂತೆ ಬಹಳ ಭದ್ರವಾಗಿ ಅದನ್ನು ಕಾಪಾಡಿ ಇಟ್ಟುಕೊಂಡಿದ್ದ. ವಯಸ್ಸು ಅಂತ ಹೇಳುವಂಥದ್ದು ಪ್ರತಿಯೊಬ್ಬನಿಗೂ ಬರ್ತದೆ. ಹಾಗಾಗಿ ಈ ಮಹಾರಾಜನಿಗೂ ಕೂಡ ಒಂದು ದಿನ ಆರೋಗ್ಯವೂ ಹದಗೆಡುತ್ತದೆ. ರಾಜ್ಯ ವೈದ್ಯರಿಂದ ಅದನ್ನು ಗುಣಪಡಿಸಲಿಕ್ಕೆ ಸಾಧ್ಯವಾಗದೆ ಇದ್ದಾಗ ಇವನಿಗೆ ನೆನಪು ಬರ್ತದೆ, ನಾನು ಈಗಾಗಲೇ ಭದ್ರವಾಗಿ ಇಟ್ಟಂಥ ಆ ದಿವ್ಯ ಔಷಧಿಯನ್ನು ಸೇವಿಸಿದರೆ ಸಹಜವಾಗಿ ನಾನು ಮತ್ತೆ ಪುನಃ ಆರೋಗ್ಯವಂತನಾಗಿ ಯೌವನ ಭರಿತನಾಗಿ ಮತ್ತೆ ಪುನಃ ಅನೇಕ ವರ್ಷಗಳ ಕಾಲ ರಾಜ್ಯಭಾರವನ್ನು ಮಾಡಬಹುದು ಅಂತ ಹೇಳಲಾಗಿ ತನ್ನ ಸೇವಕರಿಂದ ಆ ಔಷಧಿಯನ್ನು ತರಿಸಿಕೊಳ್ತಾನೆ. ಆ ಔಷಧಿ ಒಂದು ಕರಡಿಕೆಯಲ್ಲಿ ಹಾಕಲ್ಪಟ್ಟಿತ್ತು, ಅದರಲ್ಲಿ ಜೋಪಾನವಾಗಿ ಇಟ್ಟಲ್ಪಟ್ಟಿತ್ತು. ಆದರೆ ಯಾವಾಗ ಇವನಿಗೆ ಕೊಡಬೇಕು ಅಂತ ಆ ಕರಡಿಕೆಯ ಮುಚ್ಚಳವನ್ನು ತೆಗೆದಂಥ ಸಂದರ್ಭದಲ್ಲಿ ಅದರಲ್ಲಿ ಸ್ವಲ್ಪವೂ ಕೂಡ ಔಷಧಿ ಇರಲಿಲ್ಲ. ರಾಜ ಭ್ರಾಂತನಾಗ್ತಾನೆ. ಹಾಗಾದರೆ ಇನ್ನು ನನ್ನ ಕಾಯಿಲೆಗೆ ಯಾವುದೇ ರೀತಿಯ ಔಷಧ ಕೊಡುವಂಥದ್ದು? ಬೇರೆ ಯಾವುದೇ ಔಷಧೋಪಚಾರಗಳಿಂದ ಗುಣ ಆಗಲಿಲ್ಲ, ಇದರಲ್ಲಿದ್ದ ಔಷಧಿಯೂ ಕೂಡ ಖಾಲಿಯಾಗಿ ಹೋಯಿತು ಅಂತಾಗುವಾಗ ಅವನಲ್ಲಿ ದುಃಖ ಬರ್ತಂತೆ, ಕಣ್ಣಂಚಿನಲ್ಲಿ ನೀರು ಬರ್ತದೆ. ಆಗ ಅಲ್ಲಿಯೇ ಪಕ್ಕದಲ್ಲಿ ಇದ್ದಂತಹ ಜ್ಞಾನಿ ಒಬ್ಬರು ಹೇಳ್ತಾರಂತೆ, ನಾವು ಬಚ್ಚಿಟ್ಟಿತು ಅಂತಾದರೆ ಅದು ಕರಗುತ್ತದೆ. ಅದನ್ನೇ ನಾವು ನಾಲ್ಕು ಜನಕ್ಕೆ ಉಪಯೋಗ ಮಾಡ್ತಿದ್ರೆ, ಅದನ್ನು ಕೊಡ್ತಾ ಇದ್ರೆ ಅದು ಬೆಳೆಯುತ್ತದೆ, ಅದರಲ್ಲಿ ಇರ್ತಿತ್ತು ಎಂಬಂಥ ಮಾತನ್ನು ಕೇಳುತ್ತಲೇ ಆ ರಾಜನ ಪ್ರಾಣ ಪಕ್ಷಿ ಹಾರಿ ಹೋಗ್ತದಂತೆ. ಯಾಕಂದರೆ ಈ ಕಥೆಯನ್ನು ನಾವು ಬಹಳ ಒಂದು ಗಂಭೀರವಾಗಿ ನಾವು ತೆಗೆದುಕೊಳ್ಬೇಕು. ನಮ್ಮಲ್ಲಿರುವಂಥ ಯಾವುದೇ ವಸ್ತುಗಳಿರಲಿ, ಅದನ್ನು ನಾಲ್ಕು ಜನರಿಗೆ ಉಪಕಾರವನ್ನು ಮಾಡಿದಾಗ ಅದು ನಮ್ಮಲ್ಲಿ ನಾಶವಾಗಲಿ ಅಥವಾ ಇಲ್ಲದೇ ಇರಲಿ, ಆದರೆ ನಮ್ಮ ಕೀರ್ತಿ ಅಂತ ಹೇಳುವಂಥದ್ದಾದರೂ ಪ್ರಪಂಚದಲ್ಲಿ ಉಳಿತದೆ. ಅವನೊಬ್ಬ ಉಪಕಾರಿಯಾಗಿದ್ದ, ನಾಲ್ಕು ಜನರಿಗೆ ಬೇಕಾದವನ ಆಗಿದ್ದ. ಹಾಗಾಗಿ ನಮ್ಮ ಪುಣ್ಯಸ್ಮರಣೆಯನ್ನು ಜನರು ದಿನನಿತ್ಯವೂ ಮಾಡುತ್ತಿದ್ದರು, ಮಾಡುತ್ತಾರೆ. ಆ ಪುಣ್ಯ ಫಲವೇ ನಮ್ಮನ್ನು ನಮ್ಮ ಸ್ವರ್ಗದಲ್ಲಿ ಅನವರತವೂ ಇರುವ ಹಾಗೆ ನೋಡಿಕೊಳ್ತದೆ. ಹಾಗಿರುವಾಗ ನಾವು ತ್ಯಾಗದಿಂದ ಅಲ್ಲಿ ಅನುಭವಿಸಬೇಕು ಎಂಬಂಥ ಹಿರಿಯರ ಮಾತು ಅದು ನೂರಕ್ಕೆ ನೂರು ಸತ್ಯವಾದಂಥ ಮಾತು ಎಂಬುದನ್ನು ನಮ್ಮ ಜೀವನದ ಅನುಭವಗಳಿಂದ ನಾವು ಕಂಡುಕೊಳ್ಳಲಿಕ್ಕೆ ಸಾಧ್ಯ ಉಂಟು. ಹಾಗೆ ಕರ್ಮ ಬಿಡಬಾರದು, ಮಾಡುವಾಗ ಅದರಲ್ಲಿ ಆಸಕ್ತರಾಗಿ ಕರ್ಮವನ್ನು ಮಾಡಬೇಕು. ಹಾಗೆ ಒಂದು ವೇಳೆ ಅನಾಸಕ್ತರಾಗಿ ಮಾಡಿತು ಅಂತಾದರೆ ಅದು ದುಃಖಕ್ಕೆ ಕಾರಣವಾಗ್ತದೆ. ಮೊದಲು ಒಂದು ವಿಷಯದಲ್ಲಿ ನಮಗೆ ಸುಖ ಅಂತ ಹೇಳುವಂಥದ್ದು ಕಾಣ್ತದೆ, ತದನಂತರ ಅದು ದೊರೆಯದೇ ಇದ್ದಾಗ ದುಃಖಿಸುತ್ತದೆ. ಯಾವುದೇ ವಿಚಾರ ನಮಗೆ ಸಂತೋಷವನ್ನು ಕೊಡಬಹುದು,
ಆದರೆ ಅದು ನಮ್ಮ ಜೊತೆಯಲ್ಲಿ ಇಲ್ಲ ಅಂತ ಆದಾಗ ನಾವು ಆಗ ದುಃಖವನ್ನು ಪಡಬೇಕಾಗ್ತದೆ. ಆಗ ಪಟ್ಟ ಆನಂದಕ್ಕಿಂತ ಮತ್ತೆ ದುಪ್ಪಟ್ಟಾಗಿ ಅಲ್ಲಿ ದುಃಖವನ್ನು ಅನುಭವಿಸಬೇಕಾಗ್ತದೆ. ಹಾಗೆ ಅದಕ್ಕೋಸ್ಕರವೇ ನಾವು ತ್ಯಾಗದಿಂದ ಒಂದು ಕೆಸದ ಎಲೆ ಹೇಳ್ತೇವೆ ನಾವು, ಆ ಎಲೆಯ ಮೇಲೆ ಬಿದ್ದಂತಹ ಒಂದು ನೀರು ಅದಕ್ಕೆ ಅಂಟಿಕೊಳ್ಳುವುದಿಲ್ಲ. ತಾವರೆ ಎಲೆಯ ಮೇಲೆ ಬಿದ್ದಂತಹ ನೀರು ಕೂಡ ಆ ತಾವರೆ ಎಲೆಗೆ ಅಂಟಿಕೊಳ್ಳುವುದಿಲ್ಲ. ಹಾಗೆಯೇ ನಾವು ಯಾವುದೇ ಒಂದು ಕರ್ಮವನ್ನು ಮಾಡಬೇಕಾದರೂ ನಾವು ಅದಕ್ಕೆ ಅಂಟಿಕೊಳ್ಳದೆ ನಾವು ಕರ್ಮವನ್ನು ಮಾಡಿದಾಗ ನಮಗೆ ಅದು ಇಲ್ಲ ಅಂತ ಅನ್ನಿಸಿದಾಗಲೂ ನಮಗೆ ಹೆಚ್ಚು ದುಃಖ ಅಂತ ಅನ್ನಿಸುವುದಿಲ್ಲ. ಇದ್ದಾಗ ನಾವು ಹೆಚ್ಚು ಸಂತೋಷ ಪಡುವಂಥದ್ದು ಅಗತ್ಯ ಇರುವುದಿಲ್ಲ. ನಾವೊಂದು ಸಮದೃಷ್ಟಿಯಿಂದ ಅಲ್ಲಿ ಕಾರ್ಯವನ್ನು ಮಾಡಬೇಕಾಗ್ತದೆ. ಹಾಗೆ ಹೆಚ್ಚು ಆಸಕ್ತಿ ಅದಕ್ಕೆ ಹೊಂದಬಾರದು. ಒಂದು ವಸ್ತುವನ್ನು ಅನುಭವಿಸಬೇಕಾದರೆ ನಾವು ಅನಾಸಕ್ತಿಯ ತೈಲವನ್ನು ಕೈಗೆ ಹಚ್ಚಿಕೊಳ್ಳಬೇಕು. ಅದು ಹೇಗೆ ಅಂದರೆ, ನಾವು ಹಲಸಿನ ಸೋಳೆಯನ್ನು ಬಿಡಿಸಬೇಕಾದ್ರೆ ಕೈಗೆ ಎಣ್ಣೆ ಹಚ್ಚಿಕೊಂಡು ಅಲ್ಲಿ ಹಲಸಿನ ಸೋಳೆಯನ್ನು ಬಿಡಿಸ್ತೇವೆ, ಯಾಕಂದರೆ ಅದರಲ್ಲಿದ್ದಂತಹ ಅಂಟು ಅಥವಾ ಮೇಣ ನಮ್ಮ ಕೈಗೆ ತಾಗಬಾರದು ಅಂತ. ತಾಗಿದರೆ ಅದರಿಂದ ಬಿಡಿಸಿಕೊಳ್ಳಿಕ್ಕೆ ಕಷ್ಟ ಆಗ್ತದೆ, ಹಲಸಿನ ಹಣ್ಣು ಬಿಡಿಸ್ಲಿಕ್ಕೆ ಆಗುವುದಿಲ್ಲ. ಅದೇ ಒಂದು ದೃಷ್ಟಿಯಿಂದ ನಾವು ಯಾವುದೇ ಒಂದು ಕರ್ಮವನ್ನು ಮಾಡುವಾಗ ಆ ಒಂದು ವಿಚಾರವನ್ನು ಇಟ್ಟುಕೊಂಡು ಅದು ನಮಗೆ ಅಂಟದಂತೆ, ವ್ಯಾಮೋಹಕ್ಕೆ ಒಳಪಡದಂತೆ ನಾವು ಕಾರ್ಯವನ್ನು ಮಾಡಬೇಕು. ಭಗವಂತನು ಪ್ರಪಂಚದಲ್ಲಿ ಜ್ಞಾನ, ವಿದ್ಯೆ, ಅಧಿಕಾರ, ಐಶ್ವರ್ಯ ಮುಂತಾದವುಗಳನ್ನು ಅಲ್ಲಿ ಸಂಗ್ರಹಿಸಿ ಇಡುತ್ತಾನೆ. ನಾವೆಣಿಸ್ತೇವೆ ನಾವೇ ಮಾಡಿದ್ದಂತ, ಹಾಗಲ್ಲ, ಭಗವಂತನೇ ಅಲ್ಲಿ ಸಂಗ್ರಹ ಮಾಡಿರ್ತಾನೆ. ಆದರೆ ಅದರ ವಿತರಣೆಯನ್ನು ಭಗವಂತನೇ ಮಾಡ್ತಾನೆ. ಹೇಗಂದರೆ, ಒಂದು ಮನೆ ಮನೆಗೂ ನಲ್ಲಿ ನೀರು ಬರಬೇಕು ಅಂತಾದರೆ ಅದು ಒಂದು ಕಡೆ ಅಲ್ಲಿ ಸಂಗ್ರಹ ಆಗಿರಲೇಬೇಕು. ಸಂಗ್ರಹವಿಲ್ಲದೆ ನಲ್ಲಿ ನೀರು ಬರಲಿಕ್ಕೆ ಸಾಧ್ಯವಿಲ್ಲ. ಅದೇ ರೀತಿ ಈ ಪ್ರತಿಯೊಂದು ಜ್ಞಾನವೂ ಕೂಡ ಸಂಗ್ರಹವನ್ನು ಭಗವಂತ ಮಾಡಿರ್ತಾನೆ. ಆದರೆ ಅದು ಒಬ್ಬೊಬ್ಬನಿಗೆ ಒಂದೊಂದು ರೀತಿಯಾದಂಥ ಜ್ಞಾನವನ್ನು ಕೊಡ್ತಾನೆ. ಒಬ್ಬನಲ್ಲಿ ಸಂಗೀತ ಇರ್ಬೋದು, ಮತ್ತೊಬ್ಬನಲ್ಲಿ ಕುಶಲ ಕಲೆಗಳಿರ್ಬೋದು, ಇನ್ನೊಬ್ಬನಲ್ಲಿ ಹೆಚ್ಚಿನದಾದಂಥ ಇನ್ನು ಆಯುರ್ವೇದಕ ಔಷಧಿಯ ವಿಚಾರ ಇರ್ಬೋದು, ಹಾಗೆ ಇಂಜಿನಿಯರ್ ಇರ್ಬೋದು, ಡಾಕ್ಟರ್ ಇರ್ಬೋದು, ವೈದ್ಯನಿರ್ಬೋದು, ಅವರೆಲ್ಲರೂ ಕೂಡ ಆ ಭಗವಂತ ಕೊಟ್ಟಂಥ ಜ್ಞಾನವನ್ನು ಇತರರಿಗೆ ವಿತರಿಸಬೇಕು. ಇತರರಿಗೆ ವಿತರಿಸಿದಾಗ ಆತನ ಜ್ಞಾನವೂ ಹೆಚ್ಚುತ್ತದೆ, ಹಾಗೂ ಇನ್ನೊಬ್ಬರಿಗೂ ಅದರಿಂದ ಒಳಿತುಂಟಾಗುತ್ತದೆ. ಇಂತಹ ಕಾರ್ಯವನ್ನು ಮಾಡುವುದರಿಂದ ಅಲ್ಲಿ ಸಮಾಜ ಅಂತ ಹೇಳುವಂಥದ್ದು ಶ್ರೇಷ್ಠತೆ ಬರ್ತದೆ. ಅದರಂತೆ ದೇವರು ನಮಗೆ ವಿದ್ಯೆಯನ್ನು ಬುದ್ಧಿಯನ್ನು ಕೂಡ ಅಲ್ಲಿ ಕೊಟ್ಟಿರುತ್ತಾನೆ. ಜ್ಞಾನವನ್ನು ಹಂಚಿದರೆ ಅದು ಇನ್ನೂ ವೃದ್ಧಿಯಾಗುವುದು, ಖರ್ಚಾಗುವುದಿಲ್ಲ, ಅದು ಇನ್ನೂ ವೃದ್ಧಿಯೇ ಆಗುವಂಥದ್ದು. ಜೀವನದಲ್ಲಿ ಎಲ್ಲ ಕಾರ್ಯಕ್ಷೇತ್ರದಲ್ಲೂ ಕೊಡುವುದನ್ನೇ ನಾವು ಅಭ್ಯಾಸ ಮಾಡಬೇಕು, ಅದನ್ನು ಬಚ್ಚಿಡಲಿಕ್ಕೆ ಹೋಗಬಾರದು. ಕೊಡುವುದರಿಂದ ಉಂಟಾಗುವ ಆನಂದವನ್ನು ಅದನ್ನು ನಾವು ಅನುಭವಿಸಬೇಕು. ನಾವು ನಿಜವಾದ ಆನಂದ ಯಾವುದು, ಇನ್ನೊಬ್ಬರಿಗೆ ಕೊಟ್ಟಾಗ ಅವನ ಮುಖದಲ್ಲಿ ಕಾಣುವಂಥ ಸಂತೋಷವೇ ನಮಗೆ ಆನಂದ. ನಮಗೆ ಸಂತೋಷವನ್ನು ಕೊಡಬೇಕು. ಹಾಗೆ ಕೊಡುವುದರ ಮೇಲೆ ಬ್ರಹ್ಮಾಂಡ ಪಿಂಡಾಂಡಗಳೆಲ್ಲವೂ ನಿಂತಿರುವುದು. ನಮ್ಮ ದೇಹದಿಂದ ವಿಶ್ವದವರೆಗೆ ಎಲ್ಲವೂ ಕೊಡುವುದರ ಮೇಲೆಯೇ ನಿಂತಿದೆ. ನಮ್ಮ ದೇಹದಲ್ಲಿರುವಂತಹ ಹೃದಯವು ತನ್ನಡೆಗೆ ಬರುವ ರಕ್ತವನ್ನು ಒತ್ತಿ ಎಲ್ಲ ಕಡೆಗೂ ಕೊಡ್ತದೆ. ಆ ಬಂದಂಥ ರಕ್ತವನ್ನು ಎಲ್ಲ ಕಡೆಗೂ ಕೊಡುವುದರಿಂದ ನಾವು ಇಷ್ಟೊಂದು ಚೆನ್ನಾಗಿ ಇರಲಿಕ್ಕೆ ಸಾಧ್ಯ ಉಂಟು, ಸುಲಲಿತವಾಗಿ ಜೀವನವನ್ನು ನಡೆಸಲಿಕ್ಕೆ ಸಾಧ್ಯ ಉಂಟು. ಸಾಗರ ತನ್ನಲ್ಲಿ ಐಕ್ಯವಾಗಿರುವಂತಹ ಹಣವನ್ನು ಅಲ್ಲಿ ಅಥವಾ ತೆರಿಗೆಯನ್ನು ಪ್ರಜೆಗಳಿಗೆ ಆ ರಾಜನು ಏನು ಮಾಡ್ತಾನೆ, ಸಂಗ್ರಹ ಮಾಡಿದ್ದನ್ನು ಮತ್ತೆ ಪುನಃ ಎಲ್ಲ ಪ್ರಜೆಗಳಿಗೂ ವಿತರಿಸುವಂತೆ ನಾವು ಕೂಡ ನಮ್ಮಲ್ಲಿರುವುದನ್ನು ಎಲ್ಲ ಕಡೆಗೂ ಅಲ್ಲಿ ವಿತರಣೆ ಮಾಡಬೇಕು, ಶ್ರೇಷ್ಠತೆಯನ್ನು ಪಡೆಯಬೇಕು. ಸೂರ್ಯನ ಸುತ್ತಲೂ ಭೂಮಿ ತಿರುಗುತ್ತದೆ. ನಮಗೆ ಹಗಲುಗಳಾಗಲಿ ರಾತ್ರಿಯಾಗಲಿ ಋತು ಮಾಸಗಳಾಗಲಿ ಆಗುವಂತೆ ಸೂರ್ಯನು ಮಾಡ್ತಾನೆ. ಇದೆಲ್ಲವೂ ಕೂಡ ತ್ಯಾಗ, ಪ್ರತಿಯೊಂದು ಕೂಡ ತ್ಯಾಗಮಯವಾದಂತಹ ಜೀವನವೇ. ಪ್ರಕೃತಿ ಕೂಡ ಮನುಷ್ಯನಿಗಾಗಿ ತ್ಯಾಗವನ್ನು ಮಾಡ್ತದೆ. ಹಾಗೆ ಮನುಷ್ಯರಾಗಿ ಹುಟ್ಟಿದ ನಾವು ಮಾತ್ರ ಜೀವನದಲ್ಲಿ ದೀರ್ಘಕಾಲ ಬಾಳುವುದೇ ದೊಡ್ಡ ಸಾಧನೆ ಅಂತ ತಿಳ್ಕೊಳ್ಬಾರ್ದು. ಕೆಲವರು ಅವನಿಗೆ 80 ವರ್ಷ ಆಯಿತು, 100 ವರ್ಷ ಆಯಿತು, ಆಗ್ಬೋದು, ಬಹಳ ಶ್ರೇಷ್ಠ, ಅದು ಮುಖ್ಯ ಅಲ್ಲ. ನಾವು ಎಷ್ಟು ವರ್ಷ ಬದುಕಿದ್ದೇವೆ ಅಂತ ಹೇಳುವಂಥದ್ದು ಸಾಧನೆಯಲ್ಲ. ಗಿಡ ಮರಗಳು ಕೂಡ 100 ವರ್ಷ ಬದುಕುತ್ತವೆ, ಹಣ್ಣು ಹಂಪಲುಗಳನ್ನು ಕೊಡ್ತವೆ, ಸಾರ್ಥಕವಾದಂಥ ಬದುಕನ್ನು ಮಾಡ್ತವೆ. ಹಾಗೆ ಮನುಷ್ಯನು ಬದುಕಿರುವಾಗ ಕರ್ಮಗಳನ್ನು ಅಲ್ಲಿ ಮಾಡುತ್ತಾ ಬದುಕಬೇಕು, ಇದು ಬಹಳ ಮುಖ್ಯ. ಇಲ್ಲಿ ಕರ್ಮ ಎಂದರೆ ಉಪಜೀವನವನ್ನು ನಡೆಸುವಂತಹ ಕರ್ಮಗಳಲ್ಲ. ಶಾಸ್ತ್ರಗಳಲ್ಲಿ ಹೇಳಿದಂತಹ ಸತ್ಕರ್ಮಗಳಿಂದ ತನ್ನ ಜೀವನವನ್ನು ತುಂಬಿಸಬೇಕು. ಸುಮ್ಮನೆ 100 ವರ್ಷ ತುಕ್ಕು ಹಿಡಿದಂತಹ ಕಬ್ಬಿಣದ ಹಾಗೆ ಜೀವನವನ್ನು ನಡೆಸಿದರೆ ಅಲ್ಲಿ ಪ್ರಯೋಜನ ಇಲ್ಲ. ಹಾಗಾಗಿ ಪ್ರತಿಯೊಬ್ಬ ಮನುಷ್ಯನು ಪಂಚಯಜ್ಞಗಳನ್ನು ಮಾಡಬೇಕು ಅಂತ ಅಲ್ಲಿ
ಶಾಸ್ತ್ರ ಹೇಳ್ತದೆ. ಹುಟ್ಟಿದಂಥ ಮನುಷ್ಯ ಹಾಗಾದರೆ ಹೇಗೆ ನಾವು ಸಾರ್ಥಕ ಜೀವನವನ್ನು ನಡೆಸಿಕೊಳ್ಬೇಕು, ಹೇಗೆ ಮನುಷ್ಯನು ತನ್ನ ಜೀವನವನ್ನು ವೃದ್ಧಿಗೊಳಿಸಬಹುದು ಎಂಬುದನ್ನು ಹೇಳುವುದಕ್ಕೆ ಇಲ್ಲಿ ಶಾಸ್ತ್ರಕಾರರು ಹೇಳ್ತಾರೆ, ಪಂಚಯಜ್ಞಗಳನ್ನು ಆತ ಜೀವನದಲ್ಲಿ ನಡೆಸುತ್ತಾ ಬರಬೇಕು. ಅದು ಹೇಗೆ ಎಂದರೆ, ಮೊದಲನೇದಾಗಿ ದೇವಯಜ್ಞ, ಭಗವಂತನನ್ನು ನಾವು ಪ್ರಾರ್ಥಿಸಬೇಕು, ಪೂಜಿಸಬೇಕು, ಅವನಿಗೆ ನಮ್ಮ ಕೃತಜ್ಞತೆಯನ್ನು ಸಲ್ಲಿಸಬೇಕು. ಹಾಗಾದರೆ ಯಾಕೆ ನಾವು ಭಗವಂತನನ್ನು ಪ್ರಾರ್ಥಿಸಬೇಕು, ಪೂಜಿಸಬೇಕು, ಕೃತಜ್ಞತೆ ಸಲ್ಲಿಸಬೇಕು ಅಂದರೆ, ನಾವು ಹುಟ್ಟುವಾಗ ಈ ಪ್ರಪಂಚ ಅಂತೇಳುವಂಥದ್ದು ಸೃಷ್ಟಿಯಾಗಿರುತ್ತದೆ, ನಮಗೆ ಉಪಯೋಗಿಸಲ್ಪಡುವಂಥ ಎಲ್ಲ ವ್ಯವಸ್ಥೆಗಳನ್ನು ಭಗವಂತ ಅಲ್ಲಿ ಸೃಷ್ಟಿ ಮಾಡಿ ನಮ್ಮನ್ನು ಕಳಿಸಿಕೊಟ್ಟಿದ್ದಾರೆ. ಒಂದು ಪಂಚತಾರ ಹೋಟೆಲಿಗೆ ಹೋಗಿ ನಾವು ಹೇಗೆ ಸಂತೋಷವನ್ನು ಪಡ್ತೇವೋ, ನಾವು ಹೋಗುವ ಹೋದ ನಂತರ ಅವರು ಯಾವುದು ಸಿದ್ಧತೆ ಪಡಿಸುವುದಿಲ್ಲ, ಎಲ್ಲವೂ ಸಿದ್ಧವಾಗಿರ್ತದೆ ನಾವು ಅದನ್ನು ಉಪಯೋಗಿಸಿದ ಹಾಗೆ. ಇದಕ್ಕೆಲ್ಲ ಆ ಭಗವಂತ ಕಾರಣ. ಆದ್ದರಿಂದ ನಾವು ದೇವಯಜ್ಞವನ್ನು ಮಾಡಬೇಕು. ಹಾಗೆ ಋಷಿಯಜ್ಞ, ಹುಟ್ಟಿದಂಥ ಮನುಷ್ಯನ ಮುಖ್ಯ ಉದ್ದೇಶ ಏನಂದರೆ, 84 ಜೀವರಾಶಿಗಳನ್ನು ದಾಟಿ ಮತ್ತೆ ಪುನಃ ಬ್ರಹ್ಮನಲ್ಲಿ ಹೋಗುವಂತಹ ಒಂದು ವಿಶೇಷವಾದಂಥ ಸಾಧನೆ ಮಾಡಬೇಕು. ಹಾಗಾದ್ರದ್ದು ಹೇಗೆ ತೋರುವಂಥದ್ದು? ಅದಕ್ಕೆ ಕೈಮರವಾಗಿ ಋಷಿಗಳು ಅನೇಕ ಶಾಸ್ತ್ರಗಳನ್ನು ರಚಿಸಿದ್ದಾರೆ, ಅನೇಕ ವಿಚಾರಗಳನ್ನು ಹೇಳಿದ್ದಾರೆ. ಅವುಗಳನ್ನು ಅಧ್ಯಯನ ಮಾಡಿ ಅವುಗಳನ್ನು ತಮ್ಮ ಜೀವನದಲ್ಲಿ ಪ್ರಾಮಾಣಿಕವಾಗಿ ಅಳವಡಿಸಿದಾಗ ನಾವು ಆ ಭಗವಂತನನ್ನು ಸೇರಲಿಕ್ಕೆ ಸಾಧ್ಯ ಉಂಟು. ಹಾಗೆ ನಾವು ಅದನ್ನು ಪುನಃ ನಾವು ಓದುವುದು ಮಾತ್ರವಲ್ಲ, ಇತರರಿಗೂ ಕೂಡ ಹೇಳುವ ಮೂಲಕ ಆ ಋಷಿಯಜ್ಞ ಅಂತೇಳುವಂಥದ್ದು ಅದನ್ನು ನಾವು ಮಾಡಲಿಕ್ಕೆ ಸಾಧ್ಯ ಉಂಟು, ಆ ಋಣವನ್ನು ತೀರಿಸಿಕೊಳ್ಳಲಿಕ್ಕೆ ಸಾಧ್ಯವಂಟು. ಹಾಗೆ ಶಾಸ್ತ್ರದ ಸಾರವನ್ನು ನಾವು ಅರಿಯಬೇಕು, ಅನಂತರ ಅದನ್ನು ಇತರರಿಗೆ ಹೇಳಿದಾಗ ಋಷಿಯಜ್ಞ ಆಗ್ತದೆ. ಹಾಗೆ ಪಿತೃಯಜ್ಞ, ಪಿತೃಯಜ್ಞ ನಾವು ಈಗಿರುವ ಸ್ಥಿತಿಗೆ ನಮ್ಮ ತಂದೆ ತಾಯಿಗಳು ಕಾರಣ. ತಂದೆ ತಾಯಿಗಳು ಕೊಟ್ಟಂತಹ ಸಂಸ್ಕಾರ, ಅವರು ನೀಡಿದಂತಹ ಒಂದು ಉಪಚಾರ, ಇದೆಲ್ಲವೂ ಅಲ್ಲಿ ಪಿತೃಗಳ ಒಂದು ಮಾಡುವಂಥದ್ದು. ಹಾಗಾಗಿ ಪಿತೃಗಳು ಕೂಡ ಅವರ ವೃದ್ಧಾಪ್ಯದಲ್ಲಿ ಅವರ ಸೇವೆಯನ್ನು ಮಾಡುತ್ತಾ ಅವರ ಮಾತುಗಳನ್ನು ಕೇಳುತ್ತಾ ನಾವು ಪಿತೃಯಜ್ಞವನ್ನು ಮಾಡಬಹುದು. ಹಾಗೆ ಮನುಷ್ಯಯಜ್ಞ ಇದು ಹೇಗೆ ಮಾಡಬಹುದು? ನಿಸ್ಸಹಾಯಕರಿಗೆ, ನಮ್ಮ ಸುತ್ತಮುತ್ತಲು ಇರುವವರಿಗೆ, ಕೈಲಾಗದವರಿಗೆ ನಾವು ಸಹಾಯವನ್ನು ಮಾಡುವಂಥದ್ದು ಇದು ಪಿತೃಯಜ್ಞ. ಏನು ಮುಖ್ಯ? ಮನುಷ್ಯಯಜ್ಞ. ಯಾಕೆ ಮನುಷ್ಯಯಜ್ಞವನ್ನು ಮಾಡಬೇಕು? ಯಾರು ಕೂಡ ತಾನು ಸ್ವಾವಲಂಬಿಯಾಗಿ ಬದುಕಲಿಕ್ಕೆ ಸಾಧ್ಯ ಇಲ್ಲ, ಒಬ್ಬನಿಂದ ಉಪಕಾರವನ್ನು ಪಡ್ಕೊಳ್ಬೇಕು, ತನ್ಮೂಲಕ ಇನ್ನೊಬ್ಬರಿಗೆ ಉಪಕಾರವನ್ನು ನಾನು ಮಾಡಬೇಕು. ಕೇವಲ ನಾನು ಉಪಕಾರವನ್ನು ಮಾತ್ರ ಮಾಡಿಕೊಳ್ತೇನೆ, ಇನ್ನೊಬ್ಬನಿಗೆ ಮಾಡುವುದಿಲ್ಲ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಹಾಗಾಗಿ ಅಲ್ಲಿ ನಾವು ಮನುಷ್ಯಯಜ್ಞವನ್ನು ಮಾಡಬೇಕು. ಮತ್ತು ಕೊನೆಯದಾಗಿ ಭೂತಯಜ್ಞ, ಹಲವು ಮೂಕ ಪ್ರಾಣಿಗಳ ದುಡಿತದಿಂದ ನಾವು ಬದುಕ್ತಾ ಇದ್ದೇವೆ. ಎತ್ತು ಉಳುವುದರಿಂದ ಕೃಷಿ ಆಗ್ತದೆ, ದನ ಹಾಲು ಕೊಡುವುದರಿಂದ ನಾವು ಬದುಕ್ತೇವೆ, ಹೀಗೆ ನೂರಾರು ಪ್ರಾಣಿಗಳನ್ನು ನಾವು ಅವಲಂಬಿತವಾಗಿರ್ತೇವೆ. ಹಾಗಾಗಿ ಪ್ರಾಣಿಗಳಿಗೂ ಕೂಡ ನಾವು ಉಪಚಾರ ಮಾಡುವುದರ ಮೂಲಕ, ಪ್ರಾಣಿಗಳ ಸೇವೆ ಮಾಡುವುದರ ಮೂಲಕ ನಾವು ಅಲ್ಲಿ ಭೂತಯಜ್ಞವನ್ನು ಮಾಡಬಹುದು. ಹೀಗೆ ಮನುಷ್ಯನು ಕರ್ಮಗಳನ್ನು ಮಾಡುತ್ತಾ ಅಲ್ಲಿ ಜೀವನವನ್ನು ನಡೆಸುವ ಮೂಲಕ ಈ ಪಂಚ ಯಜ್ಞಗಳಿಂದ ಆತ ಸುಕೃತಿಯನ್ನು ಪಡೆದು ಮುಂದೆ ಆತ ಆ ಬ್ರಹ್ಮಲೋಕವನ್ನು, ಆತರ ಜ್ಯೋತಿ ಅಂತೇಳುವಂಥದ್ದು ಹೋಗಲಿಕ್ಕೆ, ಸುಕೃತಿಯನ್ನು ಪಡೀಲಿಕ್ಕೆ ತನ್ಮೂಲಕ ಸಹಾಯವಾಗುತ್ತದೆ. ಆದ್ದರಿಂದ ಪ್ರತಿಯೊಬ್ಬರೂ ಕೂಡ ಪಿತೃಯಜ್ಞವನ್ನು ಕಡ್ಡಾಯವಾಗಿ ಮಾಡಲೇಬೇಕು ಎಂಬ ಮಾತಿನೊಂದಿಗೆ ಈ ಪ್ರವಚನವನ್ನು ಅಲ್ಲಿ ಶಿವಾರ್ಪಣೆಗೊಳಿಸ್ತಾ ಇದ್ದೇನೆ. ಓಂ ತತ್ಸತ್.